ಚಾನೆಲ್ಗಳು ಸಾರಿ ಮಾಫಿಯಾದವರು ನ್ಯೂಸ್ ಚಾನೆಲ್ಗಳನ್ನ ಯಾವ ಮಟ್ಟಿಗೆ ಕಂಟ್ರೋಲ್ ಮಾಡ್ತಾರೆ ಅನ್ನೋಕ್ಕೆ ಇವತ್ತು ನನ್ನ ಜೀವಂತ ಸಾಕ್ಷಿ. ಬೆಳಿಗ್ಗೆ ಎದ್ದ ಕೂಡಲೇ ನ್ಯೂಸ್ ನೋಡೋಕೆ ಸ್ಟಾರ್ಟ್ ಮಾಡಿದೆ. ಯಾವುದ್ಯಾವುದೋ ಗಣಪತಿ ಆತ್ಮಹತ್ಯೆ ವಿಷಯಗಳಂತೂ ಇದನ್ನು ಇದ್ರ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಟುಡೇಸ್ ಮಾಫಿಯಾದಲ್ಲಿ. ಅದೇನು ಯಾರು ಆ ಕೊಲೆಗೆ ಕಾರಣ ಅಂತ. ನಿಮ್ಮ ಪ್ರಕಾರ ಅದು ಫ್ಯಾಮಿಲಿ ಅವರೇ ಮಾಡಿರೋದು, ಕೆ ಕೆ ಜಾರ್ಜ್ ಅವರದ್ದಲ್ಲ. ಸುಮ್ಮನೆ ಡಿವಿಯೇಷನ್ ಮಾಡೋಕ್ಕೋಸ್ಕರ ಜಾರ್ಜ್ ಮೇಲೆ ಸಾಕಿದ್ದಾರೆ. ಅದರಿಂದ ಮಾಫಿಯಾ ಮಾತಾಡಿಕ್ಕೆ ಸಲ ಹೇಳ್ತೀನಿ. ಹೀಗೆ ನ್ಯೂಸ್ ನೋಡ್ತಾ ನೋಡ್ತಾ ಪಬ್ಲಿಕ್ ಟಿ ವಿ ಬೈಕೊಂಡು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದೆ. ನ್ಯೂಸ್ ಆಲ್ಮೋಸ್ಟ್ ಲೈವೇ ನಡೀತಾ ಇರುತ್ತಲ್ವಾ. ಸಡನ್ನಾಗಿ ಚೆಕ್ ಅಂತ ಏನು ಮಾಡಿದ್ದಾರೆ, ಒಂದು ಯಾವುದೋ ದಾವೂದ್ ನ್ಯೂಸ್ ಎತ್ಕೊಂಡ್ಬಿಟ್ಟು ಇದು ನಿನ್ನೆ ಸಾಯಂಕಾಲದ್ದು ರಮ್ಯಾಗ ಬೈತಾ ಇದಾರಲ್ಲ ಪೇಯ್ಡ್ ಮೀಡಿಯಾ ಹಂಗೆ ಹಿಂಗೆ ಅಂದ್ಕೊಂಡು ಆ ನ್ಯೂಸ್ ಇವತ್ತು ಬೆಳಿಗ್ಗೆ ಅಪ್ಲೋಡ್ ಮಾಡಿದ್ದೆ. ಅದಕ್ಕೋಸ್ಕರ ಈಗ ಬೇರೆ ಎಲ್ಲ ನ್ಯೂಸ್ಗಳು ಹಿಂಗೆ ರಿವ್ಯೂ ಮಾಡ್ತಾ ಹೋದೆ ಬೈಕೊಂಡು. ಅದಕ್ಕೋಸ್ಕರ ಸಡನ್ನಾಗಿ ಏನು ಮಾಡಿದ್ರು, ಯಾವುದೊಂದು ದಾವೂದ್ ಇಬ್ರಾಹಿಮ್ದು ನ್ಯೂಸ್ ಎತ್ಕೊಬಿಟ್ಟು, ದಾವೂದ್ ಇಬ್ರಾಹಿಮ್ ನ್ಯೂಸ್ ಹಾಕೊಬಿಟ್ಟು ಇದೆ ಲೈವ್ ಚಾನಲ್ ನ್ಯೂಸ್ ಲೈವ್ ನಡೀತಾ ಇರೋದ್ರಿಂದ ಸಡನ್ನಾಗಿ ಎತ್ಕೊಬೋದು. ಯಾವುದೋ ಒಂದು ಇಂಟರ್ನೆಟಲ್ಲಿ ಒಂದಷ್ಟು ಇಮೇಜಸ್ ಕ್ಲೋಸ್ ಮಾಡಿ ಚೆಕ್ ಅಂತ ಕಳಿಸ್ಬೋದು. ಅದೇನು ಒಂದು 5 ಮಿನಿಟ್ಸ್ ಎಲ್ಲ ಕೆಲಸ, 5 ಮಿನಿಟ್ಸ್ ಸಿಕ್ಕಾಬಳೆ ಜಾಸ್ತಿ ಟೈಮ್ ಅದು. ಅದೊಂದು ಮತ್ತು ಯಾವುದೊಂದು ನ್ಯೂ ಫಿಲಮ್ ಬ್ಯಾನ್ ಮಾಡಿದೆ. ಈಗ ನಾನು ನನಗೆ ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡೋಕ್ಕೆ ಮಾಫಿಯಾದವರು ಬಿಡ್ತಾ ಇಲ್ಲ, ಬಿಟ್ಟರೆ ಮಾಡಿದ್ರೆ ಶೂಟ್ ಔಟ್ ಮಾಡ್ತೀನಿ ಅಂತ ತಿಳಿಸ್ತಿದ್ದಾರೆ. ಹೀಗಾಗಿ ನಾನು ಫಿಲಮ್ ಇಂಡಸ್ಟ್ರೀಲಿ ಮಾತ್ರ ಕೆಲಸ ಮಾಡ್ಬೇಕು ನಾನು. ಹೀಗಾಗಿ ನಾನು ಫಿಲಮ್ ಇಂಡಸ್ಟ್ರಿಗೆ ಏನಾದರೂ ಹೋದರೆ ನಾನು ಕೆಲಸ ಮಾಡಿದ್ರೆ ನಿಮ್ಮ ಫಿಲಮ್ಗಳಿಗೆ ರಿಲೀಸ್ಗೆ ಟೈಮಲ್ಲಿ ತೊಂದರೆ ಕೊಡ್ತೀವಿ ನ್ಯೂಸ್ ಮಾಡಿ ಅಥವಾ ಬೇರೆ ಏನಾದರೂ ಅದು ಇದು ಮಾಡ್ತೀವಿ ಅಂತ ಎದುರಿಸೋಕ್ಕೋಸ್ಕರ ಒಂದು ನ್ಯೂಸ್ ಮಾಡಿರೋದು. ಇದು ಇದು ದಾವೂದ್ ಸಪೋರ್ಟ್ ಇದೆ ನಮಗೆ ಅಂತ ತೋರ್ಸೋಕ್ಕೋಸ್ಕರ ನ್ಯೂಸ್ ಮಾಡಿರೋದು, ಕಚ್ಚಡ ನಮ್ಮ ಎದುರಿಸೋಕ್ಕೋಸ್ಕರ ಮಾಡಿರೋದು. ವಿಡಿಯೋ ಕ್ಲೀನಾಗಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಕೂಡ ಒಂದು. ಆ್ಯಕ್ಚುಲಿ ನ್ಯೂಸಲ್ಲೆಲ್ಲ ಒಂದು ಮಾಫಿಯಾ ಮೆಸೇಜ್ ಇರುತ್ತೆ ಅಂತ ಗೊತ್ತಾಗಿದ್ದೆ. ಈ ನ್ಯೂಸ್ ಗುರು ರಂಗಣ್ಣನಿಲ್ಲ, ನಾನು ಈ ನ್ಯೂಸಲ್ಲಿ ಒಂದು ಮೆಸೇಜ್ ಇಟ್ಟಿರ್ತಾರೆ ಕಂಪ್ನಿಯವರು ಅಂತ ತಿಳ್ಕೊಳಕ್ಕೆ ತುಂಬ ಆಲ್ಮೋಸ್ಟ್ ವರ್ಷ ಗಟ್ಟಲೆ ಟೈಮ್ ತಗೋಬಿಟ್ಟೆ. ರಮ್ಯನಿಗೆ ಬಾಯಿ ಬಂದಾಗೆಲ್ಲ ಬೈದು ಬಿಸಾಕಿದ್ರು, ಅದ್ರದ್ದು ಎಲ್ಲ ರೆಕಾರ್ಡ್ ಮಾಡಿಟ್ಟಿದ್ದೀನಿ. ಬಾಯಿ ಬಂದಾಗ ಬೈದಿರೋದು ಸಮಯ ಪೇಯ್ಡ್ ಮೀಡಿಯಾ ಅಂದ್ರೆ ಯಾರು ದುಡ್ಡು ಕೊಟ್ಟು ನ್ಯೂಸ್ ಮಾಡ್ಸಲ್ಲ, ದುಡ್ಡು ಮನಿ ಟ್ರಾನ್ಸಾಕ್ಷನ್ ಆಗೋದೇ ಇಲ್ಲ ಇಲ್ಲಿ. ಪೇಯ್ಡ್ ಮೀಡಿಯಾ ಅಂದ್ರೆ ಏನಂದ್ರೆ ಮೀಡಿಯಾದವ್ರನ್ನ ಮಾಫಿಯಾದವ್ರು ಕ್ಲೀನಾಗಿ ಕಂಟ್ರೋಲ್ ಮಾಡ್ತಿರ್ತಾರೆ. ಪ್ರತಿ ಒಂದು ನ್ಯೂಸ್ ಯಾವ ನ್ಯೂಸ್ ಹೋಗ್ಬೇಕು ಯಾವ ನ್ಯೂಸ್ ಹೋಗ್ಬಾರ್ದು ಅನ್ನೋದನ್ನ ಮಾಫಿಯಾದವ್ರು ಕಂಟ್ರೋಲ್ ಮಾಡ್ತಿರ್ತಾರೆ. ಹೀಗಾಗಿ ಮೋದಿ ಮಾಫಿಯಾ ಪರ್ಸನ್. ಹೀಗಾಗಿ ಮೋದಿ ಯಂಗ್ ಮಾಫಿಯಾ ಪರ್ಸನ್ ಅಂದರೆ ಮೋದಿ ಬೆಳಿಗ್ಗೆ ಎದ್ದು ಎಷ್ಟು ಗಂಟೆಗೆ ಬ್ರಷ್ ಮಾಡಬೇಕು, ಸಾಯಂಕಾಲ ಎಷ್ಟು ಗಂಟೆಗೆ ಅದರ ಬೆಡ್ಶೀಟ್ ಹೊಸ್ಕೊಂಡು ಮಲ್ಕೋಬೇಕು ಅನ್ನೋದನ್ನು ಕ್ಲೀನಾಗಿ ಶೆಡ್ಯೂಲ್ ಮಾಡಿ ಕಂಪ್ನಿ ಕೊಡುತ್ತೆ. ಈ ಮೋದಿಗೆ ಆ ರೇಂಜಲ್ಲಿ ಕಂಪ್ನಿ ಕೆಲಸ ಮಾಡೋದ್ರಿಂದ ಮೋದಿ ಬ್ರ್ಯಾಂಡ್ ಹೈಕ್ ಮಾಡೋಕ್ಕೋಸ್ಕರ ಏನು ಮಾಡ್ತದೆ ಕಂಪ್ನಿ, ಈ ಮೀಡಿಯಾಗಳಲ್ಲಿ ಮೀಡಿಯಾಗಳನ್ನ ಹೋಲ್ಡ್ ಮಾಡಿರೋದ್ರಿಂದ ಮೀಡಿಯಾಗಳಿಗೆ ಇನ್ಫಾರ್ಮ್ ಮಾಡುತ್ತೆ ಮೋದಿ ಬಗ್ಗೆ ಈ ಥರ ನ್ಯೂಸ್ ಮಾಡಬೇಕು, ಮೋದಿ ಹೈಪ್ ಮಾಡಬೇಕು, ಪಾಸಿಟಿವ್ ಮಾತಾಡಬೇಕು ಅಥವಾ ಈ ಬೇರೆ ಯಾರ ಬಗ್ಗೆ ನೆಗೆಟಿವ್ ಮಾತಾಡಬೇಕು, ಪ್ರತಿಯೊಂದು ನ್ಯೂಸ್ ಹೇಗಿರಬೇಕು ಅನ್ನೋದನ್ನು ಕಂಪ್ನಿ ಫೋನ್ ಮಾಡಿ ಕಮ್ಯುನಿಕೇಟ್ ಮಾಡಿ ನ್ಯೂಸ್ ಚಾನಲ್ಗಳಿಗೆ ಹೇಳ್ಕೊಟ್ಟು ನ್ಯೂಸ್ ಮಾಡಿಸುತ್ತೆ. ಮೋದಿ ಹೋಗಿ ಮೋದಿ ಆಗಲಿ ಅಥವಾ BJP ಆಗಲಿ ಅಥವಾ ಅಮಿತ್ ಶಾ ಆಗಲಿ ಬೇರೆ ಯಾರೂ ಹೋಗಿ ದುಡ್ಡು ತೊಗೊಂಡೋಗಿ ಪಬ್ಲಿಕ್ ಟಿ ವಿ ರಂಗಣ ಅಥವಾ ಬೇರೆ ಯಾವುದೇ ನ್ಯೂಸ್ ಚಾನಲ್ಗಳಿಗೆ ದುಡ್ಡು ಕೊಡೋದಿಲ್ಲ. ಅವ್ರೇನು ಮಾಡ್ತಾರೆ, ಡೈರೆಕ್ಟಾಗಿ ಕಂಪ್ನಿಗೆ ದುಡ್ಡು ಕೊಡ್ತಾರೆ, ಕಂಪ್ನಿ ಇವ್ರುಗಳಿಗೆ ಯಾರಿಗೆ ನ್ಯೂಸ್ ಚಾನಲ್ಗಳಿಗೆ ಹೇಳಿ ನ್ಯೂಸ್ ಮಾಡಿಸುತ್ತೆ. ಬರೀ ನ್ಯೂಸ್ ಚಾನಲ್ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಇದೇ ಥರ ದಂಧೆ ನಡೆಯೋದು. ಈ ಪ್ರೊಟೆಸ್ಟ್ಗಳು ಆಳು ಮುಳು ಏನೇ ನಡೆಯುತ್ತೆ ಎಲ್ಲ ಹಿಂಗೆ ನಡೆಯೋದು. ಯಾವುದನ್ನು ನರೇಂದ್ರ ಮೋದಿ ಮಾಡಲ್ಲ, ಯಾವುದನ್ನು ಅಮಿತ್ ಶಾ ಮಾಡಲ್ಲ, ಯಾವುದನ್ನು BJP ಮಾಡಲ್ಲ. ಅವ್ರೇನು ಮಾಡ್ತಾರೆ, ಕಂಪ್ನಿ ಹೇಳಿದ ಕೆಲಸ ಮಾಡ್ತಾರೆ ಅಷ್ಟೇ. ಕಂಪ್ನಿ ಏನು ಮಾಡುತ್ತೆ, ಮೀಡಿಯಾದವ್ರಿಗೆ ಹೇಳಿ ತನ್ನ ಕೆಲಸ ಮಾಡಿ ಮುಗಿಸುತ್ತೆ.
ಇದು ಬಿಟ್ಟು ರಾಜಕಾರಣಿಗಳು ಎಷ್ಟೊಂದು ಥರ ರಾಜಕಾರಣಿಗಳು ಸಿಗ್ತಾರೆ, ಅದರಲ್ಲಿ ನಾನ್ ಕಮಿಟ್ಮೆಂಟ್ ಕಮಿಟಿ ರಾಜಕಾರಣಿಗಳು ಸಿಗ್ತಾರೆ, ಕಮಿಟ್ಮೆಂಟ್ ಕಮಿಟಿ ರಾಜಕಾರಣಿ ಸಿಗ್ತಾರೆ. ಕಮಿಟ್ಮೆಂಟ್ ಕಮಿಟಿ ಅಂದರೆ ನರೇಂದ್ರ ಮೋದಿ ಅಂತವ್ರು, ಅವರು ಕಂಪ್ನಿಗೆ ದುಡ್ಡು ಕೊಡಲ್ಲ, ಕಂಪ್ನಿ ಮಕ್ಕಳಿದ್ದಂಗೆ ಮನೆ ಮಕ್ಕಳಿದ್ದಂಗೆ ಅವರು, ಅವರು ಕಂಪ್ನಿ ಏನು ಕೆಲಸ ಹೇಳುತ್ತೆ ಅಷ್ಟು ಕೆಲಸ ಮಾಡ್ತಾರೆ, ಅದೆಲ್ಲ ಕಂಪ್ನಿ ಜನಗಳೇ ಲಾಭ ತೊಗೊತಾರೆ. ಅದರಿಂದ ಈ ನಾನ್ ಕಮಿಟ್ಮೆಂಟ್ ಕಮ್ಯುನಿಟಿ ಅಂದರೆ ಈ ಸಿದ್ದರಾಮಯ್ಯ, ಯಡಿಯೂರಪ್ಪ, ಕುಮಾರಸ್ವಾಮಿ ಇಂಥವ್ರು ಸೇರ್ಕೊತಾರೆ. ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಕಂಪ್ನಿಗೆ ದುಡ್ಡು ಕೊಟ್ಟು ಅಧಿಕಾರ ಅನುಭವಿಸ್ತಾರೆ. ಅಂದರೆ ದುಡ್ಡು ಕೊಡೋದು ಅಂದರೆ ಅವರೇನು ಕಂಪ್ನಿಗೆ ಫೋನ್ ಮಾಡಿಬಿಟ್ಟು ನೋಡಪ್ಪ ನನಗೆ ಸಿ ಎಂ ಮಾಡು ನಾನು ದುಡ್ಡು ಕೊಡ್ತೀನಿ ಅನ್ನಲ್ಲ. ಕಂಪ್ನಿ ಏನು ಮಾಡುತ್ತೆ, ಕುಮಾರಸ್ವಾಮಿ ಅಥವಾ ಯಡಿಯೂರಪ್ಪ ಅಂತವ್ರು ಸುತ್ತ ಇರ್ತಾರಲ್ಲ ಜನಗಳು, ಅವರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಅನ್ನೋದಕ್ಕಿಂತ ಅವ್ರನ್ನ ತುಂಬ ವರ್ಷಗಳಿಂದ ಬೆಳೆಸ್ಕೊಂಡು ಬಂದಿರುತ್ತೆ, ಬೇಸ್ ಲೆವೆಲಿಂದ ಬೆಳೆಸ್ಕೊಂಡು ಬಂದು ಅವ್ರನ್ನ ತೊಗೊಂಡೋಗಿ ಅವ್ರ ಸುತ್ತ ಇಟ್ಟಿರೋದೆ ಕಂಪ್ನಿ. ರಾಜಕಾರಣಿಗಳಿಗೆ ಸುತ್ತ ಕಂಪ್ನಿ ಜನನ ಇಟ್ಟು ಅವ್ರು ಆ ಕಂಪ್ನಿ ಜನಗಳನ್ನು ಯೂಸ್ ಮಾಡಿಕೊಂಡು ರಾಜಕಾರಣಿಗಳನ್ನ ಕಂಟ್ರೋಲ್ ಮಾಡುತ್ತೆ. ಇವೊಬ್ಬ ಪೊಲಿಟಿಷಿಯನ್ ಇದ್ದರೆ ಆ ಪೊಲಿಟಿಷಿಯನ್ಗೆ ಕಂಪ್ನಿ ಏನು ಮಾಡುತ್ತೆ ಅವ್ನ ಸುತ್ತ ಇರೋ ಜನಗಳಿಗೆ ಐಡಿಯಾ ಕೊಟ್ಟು ಅಂದರೆ ಯಾವ ಥರ ಭ್ರಷ್ಟಾಚಾರ ಮಾಡಬೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳಿಕೊಟ್ಟು ರಾಂಗ್ ಐಡಿಯಾಸ್ ಎಲ್ಲ ಕೊಟ್ಟು ಕೆಲಸ ಮಾಡಿಸ್ತಾರೆ. ಅವನ ಅಧಿಕಾರ ಇನ್ನೇನೇನೋ ಸ್ವಲ್ಪ ದಿವಸ ಒಂದು 20 ತಿಂಗಳು 1-2 ವರ್ಷ ಆಗ್ತಿದ್ದಂಗೆ ಏನು ಮಾಡ್ತಾರೆ, ಇನ್ನೊಬ್ಬ ರಾಜಕಾರಣಿ ಹೆಸರು ಹೇಳಿ ಅವನ ಮಾಡಿರೋ ಬ್ಲ್ಯಾಕ್ ಮನಿ ಎಲ್ಲನ ಕಿತ್ಕೊಂಡು, ಈಗ ಫಾರ್ ಎಕ್ಸಾಂಪಲ್ ನರೇಂದ್ರ ಮೋದಿ ರೈಡ್ ಅದು ಇದೆಲ್ಲ ಮಾಡ್ತಿದಾರಲ್ಲ ಅದೆಲ್ಲ ಫುಲ್ ಡಿಬಾಕ್ ಅದು. ಅದೇನಂದರೆ ಸುಮ್ಮನೆ ಕೂಡಿಟ್ಟರೆ ಕಾಸು ಕಿತ್ಕೊಳ್ಳೋದು. ಈಗ ಯಾರು ಅವ್ರ ಹೆಸರೇನು, ಸೇ ಫಾರ್ ಎಕ್ಸಾಂಪಲ್ ಯಡಿಯೂರಪ್ಪನ ಎಕ್ಸಾಂಪಲ್ ತೊಗೊಳ್ಳಿ, ಯಡಿಯೂರಪ್ಪ ಒಂದು ಶೋಭಾ ಕರಂದಲೇ ಮೇ ಬಿ ಪಾಸಿಬಿಲಿಟೀಸ್ ಮೇ ಶೋಭಾ ಕರಂದಲೇ ಅಥವಾ ಬೇರೆ ಇನ್ನು ಯಾರು ಇರ್ಬೋದು ಅವ್ರನ್ನೆಲ್ಲ ಯೂಸ್ ಮಾಡ್ಕೊಂಡು ಏನು ಮಾಡಿರ್ತಾರೆ, ಐಡಿಯಾಗಳು ಕೊಟ್ಟು ರಾಜಕೀಯ ಹೆಂಗೆ ಮಾಡಬೇಕು ಅಂತ ಮಾಡಿಸಿರ್ತಾರೆ ಯಡಿಯೂರಪ್ಪನ ಕೈಲಿ. ಅವ್ರುಗಳೇ ಐಡಿಯಾ ಕೊಟ್ಟಿರೋದ್ರಿಂದಾಗಿ ಯಡಿಯೂರಪ್ಪ ಎಲ್ಲೆಲ್ಲಿ ಆಸ್ತಿ ಮನಿ ಇಟ್ಟಿದ್ದಾನೆ, ಎಲ್ಲೆಲ್ಲಿ ಬ್ಲ್ಯಾಕ್ ಮನಿ ಇಟ್ಟಿದ್ದಾನೆ ಎಲ್ಲ ಪ್ರತಿಯೊಂದು ಡೇಟಾಸು ಕಂಪ್ನಿ ಗೊತ್ತಿರುತ್ತೆ. ಅವಾಗ ಏನು ಮಾಡುತ್ತೆ, ಅದೇ ಡೇಟಾ ಇಟ್ಕೊಂಡು ಬೇರೆ ಯಾವುದೋ ಕಾಂಗ್ರೆಸ್ ಕ್ಯಾಂಡಿಡೇಟು ಅವ್ರು ಇವ್ರಿಗೆ ಯಾರಿಗಾರು ಪ್ರವೋಕ್ ಮಾಡಿ ಅವ್ರ ಕಡೆಯಿಂದ ಯಡಿಯೂರಪ್ಪನ ವಿಷಯ ಹೈಕ್ ಮಾಡಿಸಿ ಏನು ಮಾಡ್ತಾರೆ, ಯಡಿಯೂರಪ್ಪನ ಅಧಿಕಾರದಿಂದ ಕೆಳಗಿಳಿಸ್ಬಿಡ್ತದೆ. ಕೆಳಗಿಳಿಸಿದಷ್ಟೇ ಅಲ್ಲದೆ ಅವ್ರ ಮೇಲೆ ರೈಡ್ ಮಾಡೋದು ಅದು ಇದೆಲ್ಲ ಮಾಡಿ ಅವನು ಯಡಿಯೂರಪ್ಪ ಅಧಿಕಾರದ ಟೈಮಲ್ಲಿ ಎಷ್ಟೆಲ್ಲ ದುಡ್ಡು ಮಾಡಿಟ್ಟಿರ್ತಾರೆ ಅದೆಲ್ಲನೂ ಕಂಪ್ನಿ ಎತ್ಕೊಳ್ತದೆ. ಅದೇನು ಮಾಡ್ತದೆ, ಕಂಪ್ನಿ ಅವ್ರು ಎತ್ಕೊಳ್ಳೋದ್ರ ಮುಖಾಂತರ ಅದೇ ಎತ್ಕೊಂಡಿರುತ್ತಲ್ಲ ಆ ದುಡ್ಡೇ ಯಾರು ಸಿ ಎಂ ಆಗಿ ಯಡಿಯೂರಪ್ಪ ಸಂಬಂಧ ಮಾಡಿ ಕಂಪ್ನಿ ಕಟ್ಟಿದ ಟ್ಯಾಕ್ಸ್ ಅದು. ಇದೆಲ್ಲ ಇನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಟುಡೇಸ್ ಮಾಫಿಯಾದಲ್ಲಿ. ಜೊತೆಗೆ ಇದು ಎಕ್ಸ್ಪ್ಲೇನ್ ಏನಕ್ಕೆ ಮಾಡ್ತಿದ್ದೀನಿ, ರಂಗಣ್ಣ ಎದುರಿಸ್ತಾ ಇದ್ರಲ್ಲ ಪಬ್ಲಿಕ್ ಟಿ ವಿಲಿ ಇವತ್ತು, ಅದಕ್ಕೋಸ್ಕರ ಇದನ್ನ ಸ್ಪೆಷಲ್ ಎಡಿಷನ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ರಮ್ಯಂಗು ಗೊತ್ತಿರುತ್ತೆ 100% ರಮ್ಯಂಗು ಇದ್ರ ಬಗ್ಗೆ ಅಕಸ್ಮಾತ್ಗಾರು ನಾಲೆಜ್ ಇದ್ದೇ ಇರ್ತದೆ, ಆದರೆ ಅವ್ರು ಹೇಳೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಇರ್ತಾರೆ ಅವರು. ಆದರೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ.